Hi everyone, welcome back to my YouTube channel. 2022-23 CET counseling full schedule ಅನ್ನು ಕೂಡ ತಿಳಿಸಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದನ್ನ ನಾನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ನ ಮಾಡಿ. ಇಲ್ಲ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ನು ಯಾವ ವಿದ್ಯಾರ್ಥಿಗಳದ್ದು ಆಗಿಲ್ಲ ಅಥವಾ ರಿಜೆಕ್ಟ್ ಆಗಿದೆ ಅಂತ ವಿದ್ಯಾರ್ಥಿಗಳಿಗೆ 7ನೇ ತಾರೀಕು ಮತ್ತು 8ನೇ ತಾರೀಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಇದು ಫೈನಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ. ನೀವು ನೋಡಬಹುದು, ಇಲ್ಲಿ ಲಿಸ್ಟ್ ನೋಡೋಕೆ ನೀವು ಕೆ ವೆಬ್ಸೈಟ್ ನ ರೆಫರ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲ, ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ 7ನೇ ತಾರೀಕು ಒಳಗೆ ನಿಮಗೆ ಯಾವ ಕ್ಯಾಂಡಿಡೇಟ್ಸ್ ಇನ್ನು ಬಾಕಿ ಇದೆ ಅಥವಾ ರಿಜೆಕ್ಟ್ ಆಗಿದೆ ಅಂತ ಅಭ್ಯರ್ಥಿಗಳು ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೆ ಆಫೀಸ್ ಬೆಂಗಳೂರಲ್ಲಿ ಮಾಡಿಸಬೇಕಾಗುತ್ತೆ. ನಂತರ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋಕೆ 7/10/22 10/10/22 ಕಾಲಾವಕಾಶ ಕೊಟ್ಟಿದ್ದಾರೆ ನಿಮಗೆ. ಆಫ್ಟರ್ ನಿಮಗೆ 7ನೇ ತಾರೀಕಿಂದ 10ನೇ ತಾರೀಕು ಒಳಗೆ ನಿಮಗೆ ಟೈಮ್ ಇರುತ್ತೆ. ಅಲ್ಲಿ ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಅಲ್ಲಿ ನಿಮಗೆ ಸೀಕ್ರೆಟ್ ಕೀ ಇರುತ್ತೆ, ಅದ್ರ ಮೂಲಕ ನೀವು ಆಪ್ಷನ್ ಎಂಟ್ರಿ ಲಾಗಿನ್ ಆಗ್ಬೋದಾಗಿರುತ್ತೆ. ಸೀಟ್ ಮೆಟ್ರಿಕ್ಸ್ ಮತ್ತೆ ಫೀಸ್ ಸ್ಟ್ರಕ್ಚರ್, ಸೀಟ್ ಮೆಟ್ರಿಕ್ಸ್ ಫೈನಲ್ ಸೀಟ್ ಮೆಟ್ರಿಕ್ಸ್ ಮತ್ತೆ ಫೀಸ್ ಸ್ಟ್ರಕ್ಚರ್, ಎಷ್ಟೆಷ್ಟು ಫೀಸ್ ಇದ್ದಾವೆ ಯಾವ ಕೋರ್ಸ್ಗಳಿಗೆ ಅಂತ 7/10/22 12:00 ಪ್ರಕಟ ಮಾಡ್ತಾರೆ. ನೀವು 7ನೇ ತಾರೀಕು ಕೆ ವೆಬ್ಸೈಟ್ ಅಲ್ಲಿ 2:00 ನಂತರ ವಿಸಿಟ್ ಮಾಡಬಹುದು. ಆಪ್ಷನ್ ಎಂಟ್ರಿ ಮಾಡೋಕೆ ನೀವು ಆರ್ಡರ್ ಅಲ್ಲಿ ನಿಮಗೆ ಸಂಜೆ 6:00 7ನೇ ತಾರೀಕು 7/10/22 6:00 11/10/22 4:00 ಟೈಮ್ ಇರುತ್ತೆ. ಬರೋಬ್ಬರಿ 4 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಫಸ್ಟ್ ರೌಂಡ್ ಇರೋ ಕಾರಣ, ಲಾಂಗ್ ಇರೋ ಕಾರಣ 7ನೇ ತಾರೀಕಿಂದ 11ನೇ ತಾರೀಕುವರೆಗೆ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಆಗ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು, ಅಂದರೆ ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದುಬಿಟ್ಟು 13ನೇ ತಾರೀಕು ಆಫ್ಟರ್ 2 ಗಂಟೆ 2 ಗಂಟೆ ನಂತರ 13ನೇ ತಾರೀಕು ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಇದೊಂದಷ್ಟು ಐಡಿಯಾ ಬರುತ್ತೆ ನಿಮಗೆ, ಅದು ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ. ನಂತರ ಮಾಕ್ ಅಲಾಟ್ಮೆಂಟ್ ಬಂದ ನಂತರ ನಿಮಗೆ ಒಂಥರ ರೀ ಆರ್ಡರ್ ಮಾಡೋಕ್ಕಾಗುತ್ತೆ ಅಥವಾ ಆ್ಯಡ್ ಮಾಡೋಕ್ಕಾಗಿ ಆಗುತ್ತೆ ಅಥವಾ ಡಿಲೀಟ್ ಮಾಡೋಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು 13ನೇ ತಾರೀಕು ಸಂಜೆ 6 ಗಂಟೆಯಿಂದ 15ನೇ ತಾರೀಕು ಸಂಜೆ 4 ಗಂಟೆವರೆಗೂ ಕಾಲಾವಕಾಶ ಇರುತ್ತೆ. ಆ ಟೈಮಲ್ಲಿ ನೀವು ಆರ್ಡರ್ ರೀ ಆರ್ಡರ್ ಮಾಡ್ಬೋದು. ನಂತರ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಬಿಟ್ಟು 17ನೇ ತಾರೀಕು 2 ಗಂಟೆ ನಂತರ ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನಂತರ ನೀವು ಚಾಯ್ಸ್ ಎಂಟ್ರ್ ಮಾಡೋಕ್ಕಾಗುತ್ತೆ. ಚಾಯ್ಸ್ ಅಂದರೆ ಇಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. 4 ಚಾಯ್ಸ್ ಇರುತ್ತೆ, ಒಂದು ಸೀಟ್ ಹೋಲ್ಡ್ ಮಾಡೋದು, ಇನ್ನೊಂದು ಸೀಟ್ ಹೋಲ್ಡ್ ಮಾಡೋದಲ್ಲ ನೆಕ್ಸ್ಟ್ ರೌಂಡಿಗೆ ಹೋಗೋದು, ಎರಡು ಬಂದ್ಬಿಟ್ಟು ಕೆ ಇದರಿಂದ ಎಕ್ಸಿಟ್ ಆಗೋದು, ಕೆ ಕೌನ್ಸಿಲಿಂಗ್ ಎಕ್ಸಿಟ್ ಆಗೋದು, ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಕ್ಲಾಸಿಗೆ ಅದಕ್ಕೆ ಅಡ್ಮಿಷನ್ ಆಗ್ತದೆ ಅಂತ ಡೈರೆಕ್ಟ್ ಆಗಿ ಅನಾಲಿಸ್ ಮಾಡೋದು. ಈ ರೀತಿ 4 ಆಪ್ಷನ್ ಇರುತ್ತೆ. ಅದು ಬಂದ್ಬಿಟ್ಟು 18ನೇ ತಾರೀಕು 6 ಗಂಟೆಯಿಂದ 20ನೇ ತಾರೀಕು 4 ಗಂಟೆವರೆಗೂ ಟೈಮ್ ಇರುತ್ತೆ. ನಂತರ ಪೇಮೆಂಟ್ ಆಫ್ ಫೀಸು ಚಲನ್ನು ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡೋದು, ಅದಕ್ಕೆಲ್ಲ 19ನೇ ತಾರೀಕು ಬೆಳಗಿನ ಜಾವ 11 ಗಂಟೆಯಿಂದ 21ನೇ ತಾರೀಕು ಸಂಜೆ 4 ಗಂಟೆವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ಅದೇ ರೀತಿ ರಿಪೋರ್ಟ್ ಆಗೋದು ಕಾಲೇಜ್ಗೆ 22ನೇ ತಾರೀಕು 5:30 ಮುಂಚೆ ನೀವು ರಿಪೋರ್ಟ್ ಆಗಬೇಕಾಗುತ್ತೆ. ಇದು ಫಸ್ಟ್ ರೌಂಡ್ ಫುಲ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ಫಾಲೋ ಆಗುತ್ತೆ. ಇನ್ ಕೇಸ್ ಏನಾದರೂ ಸ್ವಲ್ಪ ಚೇಂಜಸ್ ಆದರೆ ಕೆ ಇವರು ನೋಟಿಫೈ ಮಾಡ್ತಾರೆ. ಇದಕ್ಕೆಲ್ಲ ಪ್ರಿಪೇರ್ ಆಗಿರಿ, ನಿಮ್ಮ ಕೌನ್ಸಿಲಿಂಗ್ ಕೂಡ ಪ್ರಾರಂಭ ಆಗ್ತಾ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದೆ ನೋಡಿ.